ತ್ರಿಮೂರ್ತಿಗಳಲ್ಲಿ ಓರ್ವನಾದ ಪರಮಶಿವ ಇಡೀ ಲೋಕದ ಸೃಷ್ಟಿಕರ್ತನೆಂದು ಹೇಳಲಾಗುತ್ತದೆ. ಇಂಥ ಶಿವ ಹಲವಾರು ರೂಪವನ್ನು ತಾಳಿದ್ದಾನೆ. ಅಂಥ ರೂಪದಲ್ಲಿ ಅರ್ಧನಾರೀಶ್ವರ ರೂಪ ಕೂಡ ಒಂದು. ಹಾಗಾದರೆ ಶಿವ ಅರ್ಧನಾರೀಶ್ವರ ರೂಪ ತಾಳಲು ಕಾರಣವೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶಿವನ ಅರ್ಧನಾರೀಶ್ವರ ರೂಪದ ಅರ್ಥವೇನೆಂದರೆ ಈ ಸಮಾಜದಲ್ಲಿ ಗಂಡು ಹೆಣ್ಣು ಸಮಾನರು ಎಂದರ್ಥ. ಈ ಎರಡು ಜೀವಗಳು ಸಮಾಜದ ಅಭಿವೃದ್ಧಿಗೆ ಸಮಾನವಾದ ಕೊಡುಗೆ ಕೊಡುತ್ತದೆ ಎಂದರ್ಥ. ಒಂದು ಜೀವದ ಸೃಷ್ಟಿಗೆ ಅದರ ಬೆಳವಣಿಗೆಗೆ ಪುರುಷ ಕೊಡುವ ಕೊಡುಗೆಯಷ್ಟೇ ಹೆಣ್ಣು ಕೂಡ ಕೊಡುಗೆ ಕೊಡುತ್ತಾಳೆ ಎಂದರ್ಥ. ಇನ್ನೊಂದು ಕಥೆಯ ಪ್ರಕಾರ ಶಿವ ಅರ್ಧನಾರೀಶ್ವರ ರೂಪ ಧರಿಸಲು ಕಾರಣವೇನೆಂದರೆ ಭೃಂಗಿ ಎಂಬ ಋಷಿಯು ಶಿವನ ಪರಮಭಕ್ತನಾಗಿದ್ದನು. ಶಿವನಲ್ಲಿ ಅವನಿಗೆ ಎಷ್ಟು ಭಕ್ತಿ ಇತ್ತೆಂದರೆ ಅವನು ಶಿವನನ್ನು ಬಿಟ್ಟು ಬೇರೆ ಯಾರನ್ನೂ ಪೂಜಿಸುತ್ತಿರಲಿಲ್ಲ. ತನ್ನ ಭಕ್ತನನ್ನು ಪರೀಕ್ಷಿಸಲು ಶಿವ ಪಾರ್ವತಿ ಸಮೇತನಾಗಿ ಭೂಲೋಕಕ್ಕೆ ಬರುತ್ತಾನೆ. ತನ್ನ ದೇವರನ್ನು ಕಂಡ ಭೃಂಗಿ ಶಿವನಿಗೆ ಪ್ರದಕ್ಷಿಣೆ ಹಾಕಿ ಪೂಜಿಸುತ್ತಾನೆ. ಆದರೆ ಪಾರ್ವತಿಗೆ ನಮಿಸುವುದಿಲ್ಲ. ಆಗ ಪಾರ್ವತಿ ಶಿವಶಕ್ತಿ ಒಂದೇ ಎಂದು ಹೇಳಿ ಶಿವನ ಸಮೀಪಕ್ಕೆ ಹೋಗಿ ಕೂರುತ್ತಾಳೆ. ಆಗ ಭೃಂಗಿ ಹಾವಿನ ರೂಪ ತಾಳಿ ಪರಶಿವನನ್ನ ಸುತ್ತಿ ನಮಸ್ಕರಿಸುತ್ತದೆ. ಆಗ ಶಿವ ಪಾರ್ವತಿಯ ಅರ್ಧ ಅಂಗ ಸೇರುತ್ತಾನೆ. ಆಗಲಾದರೂ ಭೃಂಗಿ ತನ್ನ ಜೊತೆ ಪಾರ್ವತಿಗೆ ಪ್ರದಕ್ಷಿಣೆ ಹಾಕುತ್ತಾನೆ ಎಂದುಕೊಳ್ಳುತ್ತಾನೆ. ಆದರೆ ಭೃಂಗಿ ಇಲಿ ರೂಪ ತಾಳಿ ಅವರಿಬ್ಬರನ್ನು ಬೇರೆಯಾಗಿಸಲು ಪ್ರಯತ್ನಿಸುತ್ತಾನೆ. ಇದರಿಂದ ಕೋಪಗೊಂಡ ಪಾರ್ವತಿ ಭೃಂಗಿಗೆ, ನೀನು ನಿನ್ನ ತಾಯಿಯಿಂದ ಪಡೆದುಕೊಂಡ ಭಾಗ ಕಳೆದುಕೊಳ್ಳುವಂತಾಗಲಿ ಎಂದು ಶಾಪ ನೀಡುತ್ತಾಳೆ. ಭೃಂಗಿಯ ದೇಹದ ಮಾಂಸ ಮತ್ತು ರಕ್ತ ಕಡಿಮೆಯಾಗಿ ಆತ ಕುಸಿದು ಬೀಳುತ್ತಾನೆ. ನಡೆದಾಡಲು ಆಗದಷ್ಟು ಶಕ್ತಿ ಕಳೆದುಕೊಳ್ಳುತ್ತಾನೆ. ಆಗ ಶಿವ ಮತ್ತು ಪಾರ್ವತಿಗೆ ಕರುಣೆ ಬಂದು ಭೃಂಗಿಗೆ ಮೂರು ಕಾಲು ಕೊಡುತ್ತಾರೆ. ಆಗ ಆತನಲ್ಲಿ ನಡೆಯಲು ಶಕ್ತಿ ಬರುತ್ತದೆ. ಇದರ ಅರ್ಥವೇನೆಂದರೆ ಒಂದು ಜೀವದ ಸೃಷ್ಟಿಯಾಗಬೇಕಾದರೆ ಗಂಡು ಹೆಣ್ಣಿನ ಕೊಡುಗೆ ಸಮಾನವಾಗಿರುತ್ತದೆ. ಅಪ್ಪನಿಂದ ಮೂಳೆ ಮತ್ತು ಸ್ನಾಯು ಸಿಕ್ಕರೆ ಅಮ್ಮನಿಂದ ರಕ್ತ ಮತ್ತು ಮಾಂಸ ಸಿಗುತ್ತದೆ. ಹೀಗೆ ಒಂದು ಜೀವ ಭೂಮಿಗೆ ಬರಲು ಕಾರಣವಾಗುತ್ತದೆ. ಹಾಗಾಗಿ ಅರ್ಧನಾರೀಶ್ವರ ತತ್ವದ ಅರ್ಥವೇನೆಂದರೆ ಗಂಡು ಹೆಣ್ಣು ಸಮಾನರು ಎಂದರ್ಥ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.